what is research? some show the name Corona. hello and welcome to another session of learning with me. i'm dr. manchula. in this session, i'll be discussing about the concept of research, its meanings, definitions, objectives, and features. before we begin to understand what is research,

ಸಂಶೋಧನೆಯನ್ನ ಆಂಗ್ಲ ಭಾಷೆಯಲ್ಲಿ ರಿಸರ್ಚ್ ಅಂತೀವಿ ಈ ಪದ ಮೊಟ್ಟ ಮೊದಲ ಬಾರಿಗೆ ಫಿಫ್ಟೀನ್ ಸೆವೆಂಟಿ ಸೆವೆನ್ ಅಲ್ಲಿ ಪ್ರಯೋಗವಾಗಿದೆ ಸೊ ವಾಟ್ ಇಸ್ ರಿಸರ್ಚ್ ರಿಸರ್ಚ್ ಇಸ್ ಬೇಸಿಕಲಿ ಅನ್ ಎಂಡಿವರ್ ಟು ಡಿಸ್ಕವರ್ ಆನ್ಸರ್ಸ್ ಟು ಇಂಟಲೆಕ್ಚುವಲ್ ಅಂಡ್ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಥ್ರೂ ದಿ ಅಪ್ಲಿಕೇಶನ್ ಆಫ್ ಸೈಂಟಿಫಿಕ್ ಮೆಥಡ್ ಈ ಅರ್ಥದಲ್ಲಿ ಮೂರು ಇಂಪಾರ್ಟೆಂಟ್ ಪದಗಳಿದೆ ಫಸ್ಟ್ ಒನ್

ಹೇಗೆ ಹುಡುಕ್ತಾ ಇದ್ದೀವಿ ಸುಮ್ನೆ ಸಾಮಾನ್ಯವಾಗಿ ಹುಡುಕ್ತಾ ಇದೀವ ಇಲ್ಲ ಸರ್ಚಿಂಗ್ ಇಸ್ ಆರ್ ಅಪ್ಲೈಂಗ್ ಸೈಂಟಿಫಿಕ್ ಮೆಥಡ್ ವೈಜ್ಞಾನಿಕ ಪದ್ಧತಿಯನ್ನ ಬಳಸ್ಕೊಂಡು ಸಮಸ್ಯೆಗಳಿಗೆ ಉತ್ತರಗಳನ್ನ ಹುಡ್ಕಕ್ಕೆ ಹೋಗುವಂತಹ ಒಂದು ಪ್ರಕ್ರಿಯೆಯನ್ನ ಸಂಶೋಧನೆ ಅಂತ ಕರೀಬಹುದು ಅನ್ನೋದು ಒಂದು ಅರ್ಥ ಎರಡನೇದಾಗಿ ರೆಡ್ಮನ್ ಅಂಡ್ ಮೋರಿ ಹೀಗೆ ಹೇಳ್ತಾರೆ ರಿಸರ್ಚ್ ಅ ಸಿಸ್ಟಮಟೈಸ್ಡ್ ಎಫರ್ಟ್ ಟು ಗೇನ್ ನ್ಯೂ ನಾಲೆಡ್ಜ್ ಒಂದು ವ್ಯವಸ್ಥಿತವಾದಂತಹ ಪ್ರಯತ್ನ ಸಂಶೋಧನೆ ಅನ್ನೋಂತಹದ್ದು ಒಂದು ವ್ಯವಸ್ಥಿತವಾದಂತಹ ಪ್ರಯತ್ನ ಇಟ್ ಇಸ್ ಅ ಸಿಸ್ಟಮಟೈಸ್ಡ್ ಎಫರ್ಟ್ ಫಾರ್ ವಾಟ್ ಫಾರ್ ಗೇನಿಂಗ್ ನ್ಯೂ ನಾಲೆಡ್ಜ್ ಹೊಸ ಜ್ಞಾನವನ್ನ ಪಡ್ಕೊಳ್ಳಕ್ಕೆ ಮಾಡ್ತಿರುವಂತಹ ಒಂದು ವ್ಯವಸ್ಥಿತವಾದಂತಹ ಪ್ರಯತ್ನವನ್ನ ಸಂಶೋಧನೆ ಅಂತ ಕರೀಬಹುದು ಅನ್ನೋದು ಎರಡನೇ ಅರ್ಥ ಮೂರನೇದಾಗಿ ರಿಸರ್ಚ್ ಇಸ್ ದ ಸಿಸ್ಟಮಟೈಸ್ಡ್ ಪ್ರಾಸೆಸ್ ಆಫ್ ಕಲೆಕ್ಟಿಂಗ್ ಅಂಡ್ ಅನಲೈಸಿಂಗ್ ಇನ್ಫಾರ್ಮೇಶನ್ ಫಾರ್ ವಾಟ್ ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್ ದಿ ಫೆನಾಮಿನನ್ ಅಬೌಟ್ ವಿಚ್ ವಿರ್ ಕನ್ಸರ್ನ್ ಇಂಟ್ರೆಸ್ಟೆಡ್ ಸೊ ಸಂಶೋಧನೆ ಅಂತಹದ್ದು ಒಂದು ಸಿಸ್ಟಮ್ಯಾಟಿಕ್ ಪ್ರಾಸೆಸ್ ಈ ಎಲ್ಲಾ ಡೆಫಿನೇಷನ್ಸ್ ಅಲ್ಲಿ ನಮ್ಗೆ ಅದೇ ಗೊತ್ತಾಗೋದು ಈ ಎಲ್ಲಾ ಅರ್ಥಗಳನ್ನ ನೋಡಿದಾಗ ನಾವು ರಿಸರ್ಚ್ ಇಸ್ ಬೇಸಿಕಲಿ ಅ ಸಿಸ್ಟಮ್ಯಾಟಿಕ್ ಪ್ರಾಸೆಸ್ ಸೊ ಜ್ಞಾನವನ್ನ ವ್ಯವಸ್ಥಿತವಾಗಿ ಹುಡುಕುವಂತಹ ಒಂದು ಪ್ರಯತ್ನ ಅದು ಸಂಶೋಧನೆ ಯಾವ್ದ್ರ ಬಗ್ಗೆ ಇಟ್ ಕ್ಯಾನ್ ಬಿ ಟು ಡಿಸ್ಕವರ್ ಆನ್ಸರ್ಸ್ ಫಾರ್ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಯಾವ್ದಾದ್ರು ಸಮಸ್ಯೆಗಳಿಗೆ ಉತ್ತರಗಳನ್ನ ಹುಡ್ಕಾಗಿರ್ಬಹುದು ಹೊಸ ಜ್ಞಾನವನ್ನ ಪಡ್ಕೊಳಕಾಗಿರಬಹುದು ಅಥವಾ ನಮ್ಮ ಸುತ್ತಮುತ್ತಲಿನ ಸಮಾಜದ ಬಗ್ಗೆ ನಮ್ಗಿರುವಂತಹ ಜ್ಞಾನವನ್ನ ಹೆಚ್ಚಿಸ್ಕೊಳಕ್ಕೆ ಅದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ನಾವು ಮಾಡ್ತಿರುವಂತಹ ಒಂದು ಪ್ರಯತ್ನ ಆಗಿರಬಹುದು ಇದು ಸಂಶೋಧನೆಯ ಅರ್ಥವಾಗಿದೆ ಪಿ ವಿ ಯಂಗ್ ಇಸ್ ಅ ವೆರಿ ಫೇಮಸ್ ಸೋಷಿಯಲ್ ಸೈಂಟಿಸ್ಟ್ ಅಕಾರ್ಡಿಂಗ್ ಟು ಯಂಗ್ the scientific method of discovering new facts and verifying old facts their sequence interrelationship causal explanation and natural laws that governs them is social research here the emphasis on four important aspects the first one is that it is a method of discovering new facts hosa this is the first one hosa second one is to verify old facts just as important as it is to get or to uh, discover new facts it is also important to verify the existing facts the uh, the old facts or the uh, predominantly prevalent uh, knowledge that also needs to be verified so Research also entails, along with the discovery of new facts, the importance of verifying old facts is emphasized here. And the sequences, the interrelationship, the causal relationships, and the natural laws that govern them. See, various facts are interrelated. An increase in one might lead to a decrease in another what could be the laws which governs this relationship and what is the causal explanation what is the cause for this kind of phenomenon to occur something that needs to be investigated so according to pv young this entire process is social research

ಅದಕ್ಕೆ ಪರಿಹಾರಗಳನ್ನ ನಾವು ಕಂಡುಹಿಡಿಬೇಕಾದ್ರೆ ಪರಿಹಾರಗಳನ್ನ ಹುಡುಕ್ಬೇಕಾದ್ರೆ ಸಂಶೋಧನೆಯಿಂದ ನಮ್ಗೆ ಅದಕ್ಕೆ ಬೇಕಾಗಿರುವಂತಹ ನಿರ್ಣಯಗಳನ್ನ ತಗೊಳಕ್ಕೆ ಬೇಕಾಗಿರುವಂತಹ ಒಂದು ಮಾಹಿತಿ ಸಿಗತ್ತೆ ಮತ್ತೆ ಈ ರಿಸಲ್ಟ್ಸ್ ಗಳನ್ನ ಅನಲೈಸ್ ಮಾಡಿದಾಗ ನಾವು ಈ ಸಂಶೋಧನೆಯ ಮೂಲಕ ಪಡ್ಕೊಂಡಿರುವಂತಹ ಮಾಹಿತಿಯನ್ನ ನಾವು ವಿಶ್ಲೇಷಣೆ ಮಾಡಿದಾಗ ಏನು ಸಮಸ್ಯೆಗಳಿದೆ ಆ ಸಮಸ್ಯೆಗಳಿಗೆ ಪರಿಹಾರಗಳನ್ನ ಹುಡುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಕೆಲವು ಡೆಫಿನಿಷನ್ಸ್ ಗಳನ್ನ ನೋಡಿದಾಗ್ಲೂನು ನಮ್ಗೆ ಈ ಸಂಗತಿ ಬಹಳ ಚೆನ್ನಾಗಿ ಗೊತ್ತಾಗತ್ತೆ ಸಂಗತಿಗಳನ್ನ ಮತ್ತು ಸತ್ಯಗಳನ್ನು ರೂಪಿಸಲು ಎಚ್ಚರಿಕೆಯಿಂದ ಕೂಡಿದ ವಿಚಾರಣೆ ಅಥವಾ ಹುಡುಕಾಟವೇ ಸಂಶೋಧನೆ ಜ್ಞಾನಾಭಿವೃದ್ಧಿ ಅಥವಾ ಯೋಗ್ಯ ಮಾಹಿತಿಗಳ ಸಂಗ್ರಹಕ್ಕಾಗಿ ಸಾಮಾಜಿಕ ಜೀವನವನ್ನು ಅಧ್ಯಯನ ಮಾಡುವ ವಿಶ್ಲೇಷಿಸುವ ಕ್ರಮವೇ ಸಾಮಾಜಿಕ ಸಂಶೋಧನೆ ಸೊ ನಾವು ಸಂಶೋಧನೆ ಮಾಡ್ಬೇಕಾದ್ರೆ ಅದು ಜ್ಞಾನಾಭಿವೃದ್ಧಿಗಾಗಿ ಇರಬಹುದು ಯಾವುದೋ ಒಂದು ಅಂಶವನ್ನ ನೋಡ್ದಾಗ ಅಥವಾ ಯಾವ್ದೋ ಒಂದು ಪ್ರಕ್ರಿಯೆಯನ್ನ ನಾವು ಎದುರುಗೊಂಡಾಗ ನಮ್ಗೆ ಅದ್ರ ಬಗ್ಗೆ ಆಸಕ್ತಿ ಉಂಟಾಗತ್ತೆ ಸಾಮಾನ್ಯವಾಗಿ ಸೊ ಆ ರೀತಿ ಆಸಕ್ತಿ ಉಂಟಾದಾಗ ನಾವು ಆ ಪ್ರಕ್ರಿಯೆ ಬಗ್ಗೆ ಹೆಚ್ಚು ತಿಳ್ಕೊಳಕ್ಕೆ ಪ್ರಯತ್ನ ಮಾಡ್ತೀವಿ ಹಾಗೆ ಪ್ರಯತ್ನ ಮಾಡುವಂತಹದ್ದು ಜ್ಞಾನಾಭಿವೃದ್ಧಿ ಸೊ ಹೀಗೆ ಜ್ಞಾನಾಭಿವೃದ್ಧಿಗಾಗಿ ಮಾಡುವಂತಹ ಒಂದು ಯತ್ನವೂ ಸಹ ಸಂಶೋಧನೆ ಆಗತ್ತೆ ಒಂದು ಎರಡನೇದಾಗಿ ಈ ಸಂಗತಿಗಳನ್ನ ತಿಳ್ಕೊಂಡು ಯಾವ್ದೋ ಒಂದು ಅಹ್ ಸಮಸ್ಯೆಯನ್ನ ಸಾಲ್ವ್ ಮಾಡೋದಕ್ಕೋಸ್ಕರ ಯಾವುದೋ ಒಂದು ಸಮಸ್ಯೆಗೆ ಪರಿಹಾರವನ್ನ ಹುಡ್ಕೋದಕ್ಕೋಸ್ಕರ ನಾವು ಪ್ರಯತ್ನ ಮಾಡ್ತಿರ್ತೀವಿ ಅದು ಸಹ ಸಾಮಾಜಿಕ ಸಂಶೋಧನೆ ಆಗತ್ತೆ ಸಂಶೋಧನೆಯಲ್ಲಿ ಅನೇಕ ಪ್ರಕಾರಗಳಿದೆ ಕ್ರಮೇಣವಾಗಿ ಆ ಪ್ರಕಾರಗಳೇನು ಅನ್ನೋದನ್ನೆಲ್ಲ ತಿಳ್ಕೊಳ್ಳೋಣ ಈಗ ಸಂಶೋಧನೆ ಅನ್ನೋಂತಹದ್ದು ಮುಖ್ಯವಾಗಿ ಹೊಸ ವಿಚಾರಗಳನ್ನ ಅಥವಾ ಜ್ಞಾನವನ್ನ ಮತ್ತೆ ಪರೀಕ್ಷಿಸುವಂತಹದ್ದು ಮತ್ತೆ ಸಮಸ್ಯೆಗಳಿಗೆ ಆ ಸೂಕ್ತವಾದಂತಹ ಒಂದು ಪರಿಹಾರವನ್ನ ಕಂಡು ಹಿಡಿಯುವಂತಹ ಒಂದು ಪ್ರಕ್ರಿಯೆಯಾಗಿದೆ ಸಾಮಾಜಿಕ ಸಂಶೋಧನೆಯ ಲಕ್ಷಣಗಳೇನು ವಾಟ್ ಆರ್ ದಿ ಫೀಚರ್ಸ್ ಆಫ್ ಸೋಷಿಯಲ್ ರಿಸರ್ಚ್ ಅನ್ನೋದನ್ನ ತಿಳ್ಕೊಳ್ಳೋಣ ಸಾಮಾಜಿಕ ಸಂಶೋಧನೆ ಅಂದಾಗ ಮುಖ್ಯವಾಗಿ ಬರುವಂತಹದ್ದು ಖಚಿತತೆ ಮತ್ತು ಸಂಕ್ಷಿಪ್ತತೆ ಕ್ಯೂರೆಸಿ ಅಂಡ್ ಪ್ರಸೆಷನ್ ಮತ್ತು ಪ್ರಾಮಾಣೀಕರಣ ವೆರಿಫೈಬಿಲಿಟಿ ಏನು ಖಚಿತತೆ ಮತ್ತು ಸಂಕ್ಷಿಪ್ತತೆ ವಾಟ್ ಇಸ್ ಅ ಕ್ಯೂರೆಸಿ ಅಂಡ್ ಪ್ರೊಸೆಷನ್ ಕ್ಯೂರೆಸಿ ಅಂಡ್ ಪ್ರೊಸೆಷನ್ ಮೀನ್ಸ್ to be very specific about the issues that we are dealing with say for example we are speaking about the concept of illiteracy in that case we cannot speak about illiteracy as a problem across the globe we must be more specific about what we are speaking about what we are looking at what is our domain of research ಖಚಿತತೆ ಮತ್ತು ಸಂಕ್ಷಿಪ್ತತೆ ಅನ್ನುವಂತಹದ್ದು ಸಾಮಾಜಿಕ ಸಂಶೋಧನೆಯಲ್ಲಿ ಬಹಳ ಮುಖ್ಯವಾಗಿರುವಂತಹ ಒಂದು ಅಂಶ ಇಲ್ಲಿ ನಾವು ಅಧ್ಯಯನ ಮಾಡಕ್ಕೆ ಇಚ್ಛಿಸುವಂತಹ ಒಂದು ಸಾಮಾಜಿಕ ಸಮಸ್ಯೆ ಏನಿದೆ ಅದನ್ನ ಬಹಳ ಸಂಕ್ಷಿಪ್ತವಾಗಿ ಖಚಿತವಾಗಿ ತಿಳಿಸ್ಬೇಕಾಗತ್ತೆ ನಾವು ಉದಾಹರಣೆಗೆ ಅನಕ್ಷರತೆ ಸಮಸ್ಯೆ ಬಗ್ಗೆ ನಾವು ಅಧ್ಯಯನ ಮಾಡ್ತಿದ್ದೀವಿ ಅಂತ ಇಟ್ಕೊಳ್ಳಿ ಅನಕ್ಷರತೆ ಅನ್ನುವಂತಹದ್ದು ಪ್ರಪಂಚದಾದ್ಯಂತ ನಾವು ಕಾಣುವಂತಹ ಒಂದು ಸಮಸ್ಯೆಯಾಗಿದೆ ಇಡೀ ಪ್ರಪಂಚದ ಸಮಸ್ಯೆಯನ್ನ ನಾವು ಅಧ್ಯಯನ ಮಾಡಕ್ ಸಾಧ್ಯವಾಗುತ್ತಾ ಅದು ನಮ್ಮ ಸಂಶೋಧನೆಯ ಒಂದು ಭಾಗವಾಗಕ್ಕೆ ಸಾಧ್ಯವಾಗುತ್ತಾ ಅನ್ನೋದನ್ನ ನೋಡ್ಬೇಕು ನಾವು ಸಂಶೋಧನೆ ಮಾಡ್ಬೇಕಾದ್ರೆ ಒಂದು ಗ್ರಾಮವನ್ನ ಮಾತ್ರ ಆಯ್ಕೆ ಮಾಡ್ಕೊಂಡು ಅಲ್ಲಿ ಮಾತ್ರ ಅಧ್ಯಯನ ಮಾಡ್ತಿದ್ದೀವಿ ಅಂದಾಗ ನಮ್ಮ ಸಂಶೋಧನೆಯ ವ್ಯಾಪ್ತಿ ಏನಿದೆ ಅನ್ನೋದ್ರ ಬಗ್ಗೆ ನಾವು ಬಹಳ ಖಚಿತವಾಗಿ ಹಾಗೂ ನಿಖರವಾಗಿ ತಿಳಿಸ್ಬೇಕಾಗತ್ತೆ ಸೊ ಈ ಒಂದು ಗ್ರಾಮದಲ್ಲಿ ಅನಕ್ಷರತೆಯ ಸಮಸ್ಯೆ ಹೇಗಿದೆ ಆ ರೀತಿ ಹಲವು ಅಧ್ಯಯನಗಳನ್ನ ಮಾಡಿ ಕ್ರಮೇಣವಾಗಿ ಬೇಕಾದ್ರೆ ನಾವು ಹೇಳ್ಬಹುದು ಇದೇ ಉತ್ತರ ಇಡೀ ಪ್ರಪಂಚದಲ್ಲಿರುವಂತಹ ಸಮಸ್ಯೆಗೆ ಅನ್ವಯಿಸೋದಕ್ಕೆ ಸಾಧ್ಯವಾಗುತ್ತೆ ಅಂತ ಆದ್ರೆ ಅದನ್ನ ಆರಂಭಿಸುವಾಗ ಖಂಡಿತವಾಗಿ ಸಂಶೋಧನೆಯಲ್ಲಿ ಖಚಿತತೆ ಮತ್ತು ನಿಖರತೆ ಬೇಕು ಎರಡನೇದಾಗಿ ವೆರಿಫೈಯಬಿಲಿಟಿ ಯಾವುದೋ ಒಂದು ಸಂಶೋಧನೆಯನ್ನ ಮಾಡ್ತಿದೀವಿ ಅಂದಾಗ ಆ ಸಂಶೋಧನೆಯಿಂದ ನಾವು ಸಂಗ್ರಹಿಸಿರುವಂತಹ ಮಾಹಿತಿಯನ್ನ ಬೇರೆಯವರು ಪರೀಕ್ಷಿಸೋದಕ್ಕೆ ಸಾಧ್ಯವಾಗಬೇಕು ಇಟ್ ಮಸ್ಟ್ ಬಿ ಸಸೆಪ್ಟಬಲ್ ಫಾರ್ ವೆರಿಫಿಕೇಶನ್ ವಾಟ್ ಎವರ್ ವಿ ಆರ್ ಸ್ಟಡಿಂಗ್ ಮಸ್ಟ್ ಬಿ ರೆಪ್ಲಿಕಬಲ್ ಇಟ್ ಮಸ್ಟ್ ಬಿ ವೆರಿಫೈಯಬಲ್ ಬೈ ಅದರ್ಸ್ ಓನ್ಲಿ ದೆನ್ ಇಟ್ ಬಿಕಮ್ಸ್ ಸೈಂಟಿಫಿಕ್ ನಾಲೆಡ್ಜ್ ಇದನ್ನ ವೆರಿಫೈ ಮಾಡೋಕ್ಕೆ ಸಾಧ್ಯವಾಗುತ್ತೆ ಅಂದಾಗ ಮಾತ್ರನೇ ಅದು ವೈಜ್ಞಾನಿಕ ಜ್ಞಾನವಾಗೋದಕ್ಕೆ ಸಾಧ್ಯವಾಗುತ್ತೆ ಮೂರನೇದು ವಾಸ್ತವಾಂಶದ ಪುರಾವೆ ಎವಿಡೆನ್ಸ್ ಆಫ್ ಫ್ಯಾಕ್ಟ್ ವಸ್ತುನಿಷ್ಠತೆ ಆಬ್ಜೆಕ್ಟಿವಿಟಿ ಅಂಡ್ ರಿಲಯಬಿಲಿಟಿ ಅಂಡ್ ವ್ಯಾಲಿಡಿಟಿ ನಂಬಲಾರ್ಹತೆ ಮತ್ತು ಸಪ್ರಮಾಣತೆ ಈ ಅಂಶಗಳು ಏನು ಅನ್ನೋದನ್ನ ನೋಡೋಣ ಫಸ್ಟ್ ವಾಸ್ತವಾಂಶದ ಪುರಾವೆ ಸಾಮಾಜಿಕ ಸಂಶೋಧನೆ ಮಾಡಬೇಕಾದ್ರೆ ನಾವೇನು ಅಧ್ಯಯನ ಮಾಡ್ತಿದೀವಿ ಅದಕ್ಕೆ ಬೇಕಾಗಿರುವಂತಹ ಎವಿಡೆನ್ಸ್ ಪುರಾವೆಗಳನ್ನ ಕೊಡೋದು ಬಹಳ ಮುಖ್ಯ ಯಾಕೆ ಅಂದಾಗ ಸಂಶೋಧನೆ ಅನ್ನೋಂತಹದ್ದು ಊಹೆ ಅಲ್ಲ ಇಟ್ ಇಸ್ ಬೇಸ್ಡ್ ಆನ್ ಫ್ಯಾಕ್ಟ್ಸ್ ಇಫ್ ಇಟ್ ಇಸ್ ಬೇಸ್ಡ್ ಆನ್ ಫ್ಯಾಕ್ಟ್ಸ್ ವಿ ಮಸ್ಟ್ ಬಿ ಏಬಲ್ ಟು ಗಿವ್ ಪ್ರಾಪರ್ ಎವಿಡೆನ್ಸಸ್ ಟು ಎಸ್ಟಾಬ್ಲಿಷ್ ದಿ ವ್ಯಾಲಿಡಿಟಿ ಆಫ್ ದಟ್ ಫ್ಯಾಕ್ಟ್ ಸಂಶೋಧನೆಯನ್ನ ನಡೆಸ್ಬೇಕಾದ್ರೆ ಇಂತಹ ಒಂದು ಘಟನೆ ಆಯ್ತು ಈಗ ಹಿಸ್ಟ್ರಿಯಲ್ಲಿ ಹೇಳ್ತೀವಿ ನಾವು ಇಂತಹ ಒಂದು ಘಟನೆ ಇಂತಹ ಒಂದು ವರ್ಷದಲ್ಲಿ ಆಯ್ತು ಅಂತ ಆ ಘಟನೆಯ ಬಗ್ಗೆ ನಾವು ಹೇಳಬೇಕಾದ್ರೆ ಸುಮ್ಮನೆ ಊಹಿಸ್ಕೊಂಡು ಹೇಳೋದಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಬೇಕಾಗಿರುವಂತಹ ಯಾವ್ದಾದ್ರೂ ಒಂದು ಪುರಾವೆ ಇರಬೇಕಾಗತ್ತೆ ದೇ ದೇರ್ ಶುಡ್ ಬಿ ಸಮ್ ಫ್ಯಾಕ್ಟ್ ದಟ್ ಕ್ಯಾನ್ ಎಸ್ಟಾಬ್ಲಿಷ್ ದಟ್ ಅನ್ ಇವೆಂಟ್ ಆಫ್ ದಟ್ ನೇಚರ್ ಅಕರ್ಡ್ ಇನ್ ದಟ್ ಪರ್ಟಿಕ್ಯುಲರ್ ಇಯರ್ ಓನ್ಲಿ ದೆನ್ ಇಟ್ ಬಿಕಮ್ಸ್ ರಿಸರ್ಚ್

ಈಗ ಒಂದು ಪೀಸ್ ಆ ಚಾಕ್ ಪೀಸ್ ಅನ್ನ ನೋಡಿ ನಾನು ಆ ಚಾಕ್ ಪೀಸ್ ಹೇಗಿದೆ ಅದು ಹೇಗಿದೆ ಅನ್ನೋದನ್ನ ನಿಖರವಾಗಿ ಸ್ಪಷ್ಟವಾಗಿ ವರದಿ ಮಾಡ್ತಿದ್ದೀನಿ ಅಂದಾಗ ಅದು ವಸ್ತುನಿಷ್ಠತೆ ಇದಕ್ಕೆ ವಿರುದ್ಧವಾದ ಪರಿಕಲ್ಪನೆ ಅಂದ್ರೆ ವ್ಯಕ್ತಿನಿಷ್ಠತೆ ಸಬ್ಜೆಕ್ಟಿವಿಟಿ ಸಬ್ಜೆಕ್ಟಿವಿಟಿ ಇಸ್ ದಿ ಆಪೋಸಿಟ್ ಆಫ್ ಆಬ್ಜೆಕ್ಟಿವಿಟಿ ವಾಟ್ ಹ್ಯಾಪನ್ಸ್ ಹಿಯರ್ ಇಸ್ ಅಲಾಂಗ್ ವಿತ್ ದಟ್ ಆಬ್ಜೆಕ್ಟ್ ದಟ್ ಐ ಆಮ್ ಡಿಫೈನಿಂಗ್ ಐ ಆಲ್ಸೋ ಇನ್ ಮೈ ಓನ್

ಮುಂದುವರಿಸಿ ನಂಬಲಾರ್ಹತೆ ಮತ್ತು ಸಪ್ರಮಾಣತೆ ವ್ಯಾಲಿಡಿಟಿ ಅಂಡ್ ರಿಲಯಬಿಲಿಟಿ ಇದು ನಾವು ಸಂಶೋಧನೆಯಲ್ಲಿ ಬಳಸುವಂತಹ ಟೂಲ್ಸ್ ನಾವು ಸಂಶೋಧನೆಯಲ್ಲಿ ಬಳಸುವಂತಹ ಅಹ್ ಮಾರ್ಗಗಳು ಗಳು ಏನಿದೆ ಅದರ ನಂಬಲಾರ್ಹತೆ ಮತ್ತು ಸಪ್ರಮಾಣತೆಯನ್ನ ಕುರಿತು ಇರುವಂತಹ ಅಂಶ ಆಗಿದೆ ನಾವು ಪರೀಕ್ಷೆ ಮಾಡೋದಕ್ಕೆ ಯಾವುದೋ ಒಂದು ಮಾಪನವನ್ನ ಬಳಸಿರ್ತೀವಿ ಈಗ ಫಾರ್ ಎಕ್ಸಾಂಪಲ್ ಒಂದು ವಸ್ತುವಿನ ಅಳತೆ ಎಷ್ಟಿದೆ ಅಂತ ಮೆಷರ್ ಮಾಡೋದಕ್ಕೆ ನಾನೊಂದು ಸ್ಕೇಲ್ ಯೂಸ್ ಮಾಡಿ ಅದನ್ನ ಮೆಷರ್ ಮಾಡಿದೀನಿ ಅಂತ ಇಟ್ಕೊಳ್ಳಿ ಒಂದು ಫೈವ್ ಸೆಂಟಿಮೀಟರ್ಸ್ ಬಂತು ಅದರದ್ದು ಮೆಷರ್ಮೆಂಟ್ ಅಂದಾಗ ದಿಸ್ ಇಸ್ ಅ ಮೆಷರಿಂಗ್ ಸ್ಕೇಲ್ ದಟ್ ಟೈಮ್ ಯೂಸಿಂಗ್ ಬೇರೆಯವರು ಮೆಷರ್ ಮಾಡ್ದಾಗ್ಲೂ ಆ ಸ್ಕೇಲ್ ಅಲ್ಲೂ ಇದು ಫೈವ್ ಸೆಂಟಿಮೀಟರ್ಸ್ ಬರಬೇಕು ಹಾಗಿದ್ದಾಗ ಮಾತ್ರ ನಾನ್ ಮಾಡಿರುವಂತಹ ಸಂಶೋಧನೆ ಸರಿ ಅಂತ ಆಗತ್ತೆ ಈಗ ನಮ್ಗೆ ಯಾಕೆ ಅದು ಕರೆಕ್ಟ್ ಆಗಿ ಬರ್ತಾ ಇದೆ ಯಾರ್ ಮೆಷರ್ ಮಾಡಿದ್ರು ಆ ಫೈವ್ ಸೆಂಟಿಮೀಟರ್ಸೇ ಬರ್ತಿದೆ ಅನ್ನೋದಕ್ಕೆ ಸೆಂಟಿಮೀಟರ್ ಅಂದ್ರೆ ಇಷ್ಟೇ ಇರ್ಬೇಕು ಇಷ್ಟು ಮಿಲಿಮೀಟರ್ಸ್ ಇದ್ರೇನೆ ಒಂದು ಸೆಂಟಿಮೀಟರ್ ಅನ್ನೋದನ್ನ ನಾವು ಆಲ್ರೆಡಿ ಖಚಿತ ಪಡಿಸ್ಕೊಂಡಿದೀವಿ ಆದ್ರಿಂದ ಒಂದು ಮೆಜರ್ಮೆಂಟ್ ಅನ್ನ ಕೊಟ್ಟಾಗ ಅದು ನಂಬಲಾರ್ಹವಾದಂತಹ ಒಂದು ಮಾಹಿತಿ ಆಗುತ್ತೆ ಹೀಗೆ ಸಂಶೋಧನೆ ಮಾಡ್ಬೇಕಾದ್ರೆ ನಾವೇನ್ ಟೂಲ್ಸ್ ಯೂಸ್ ಮಾಡ್ತೀವಿ ಈಗ ಅವಲೋಕನ ವಿಧಾನ ಪ್ರಶ್ನಾವಳಿ ಸಂದರ್ಶನ ಹೀಗೆ ಅನೇಕ ವೈಜ್ಞಾನಿಕ ಪದ್ಧತಿಗಳನ್ನ ನಾವು ಬಳಸ್ಕೊಳ್ತಾ ಇರ್ತೀವಿ ಈ ಪದ್ಧತಿಗಳು ನಂಬಲಾರ್ಹವಾಗಿರ್ಬೇಕು ಸಪ್ರಮಾಣತೆಯನ್ನ ಕಾಯ್ದುಕೊಳ್ಬೇಕು ಹಾಗಿದ್ದಾಗ ಮಾತ್ರ ನಮ್ಗೆ ಸಂಶೋಧನೆಯಿಂದ ಏನು ಉತ್ತರಗಳು ಸಿಗತ್ತೆ ಏನು ಸೊಲ್ಯೂಷನ್ಸ್ ಗಳು ಸಿಗತ್ತೆ ಏನು ನಾಲೆಡ್ಜ್ ಸಿಗತ್ತೆ ಅದು ರಿಲಯಬಲ್ ಮತ್ತು ವ್ಯಾಲಿಡಿಟಿಯಿಂದ ಕೂಡಿರತ್ತೆ ಇಲ್ಲವಾದ್ರೆ ಅದು ವೈಜ್ಞಾನಿಕ ಮಾಹಿತಿ ಆಗೋದಕ್ಕೆ ಸಾಧ್ಯವಾಗದಿಲ್ಲ ಅರ್ಹತೆ ಯಾರ್ದು ಅರ್ಹತೆ ಸಂಶೋಧಕನ ಅರ್ಹತೆ ಏನು ಕೌಶಲ್ಯಗಳಿದೆ ಒಂದು ಸಮಸ್ಯೆಯನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಸಾಧ್ಯವಿದೆಯಾ ವಸ್ತುನಿಷ್ಠತೆ ಈಗಾಗ್ಲೇ ಹೇಳಿದೀನಿ ವಸ್ತುನಿಷ್ಠತೆ ಅಂದ್ರೆ ಒಂದು ವಿಷಯವನ್ನ ಒಬ್ಜೆಕ್ಟಿವಿಟಿಯಿಂದ ನೋಡುವಂತಹದ್ದು ಒಂದು ಒಂದು ವಿಷಯವನ್ನ ಹೇಗಿದೆಯೋ ಹಾಗೆ ಪ್ರಸ್ತುತ ಪಡಿಸುವಂತಹದ್ದು ಆ ಒಂದು ಎಬಿಲಿಟಿ ಇದೆಯಾ ಪ್ರಾಮಾಣಿಕವಾಗಿ ಸಂಶೋಧನೆಯನ್ನ ಮಾಡಕ್ಕೆ ಸಾಧ್ಯವಾಗುತ್ತಾ ಸಂಶೋಧನೆ ಮಾಡಕ್ಕೆ ಬೇಕಾಗಿರುವಂತಹ ಅನುಭವ ಇದೆಯಾ ಅದಕ್ಕೆ ಬೇಕಾಗಿರುವಂತಹ ಕೌಶಲ್ಯಗಳಿದೆಯಾ ಅನ್ನೋದನ್ನ ತಿಳ್ಕೊಳ್ಳುವಂತಹದ್ದು ರಿಸರ್ಚ್ ಇಸ್ ನಾಟ್ ಸಮಥಿಂಗ್ ದಟ್ ಯು ಕ್ಯಾನ್ ಜಸ್ಟ್ ಗೋ ಔಟ್ ಅಂಡ್ ಸ್ಟಾರ್ಟ್ ಡೂಯಿಂಗ್ ಇಟ್ ಇಸ್ Important scientific endeavor. And when we are embarking upon this kind of an endeavor, we need certain skills, a certain kind of experience to conduct the kind of research that is viable to give good results. So, the qualification of the researcher also becomes very important. Measurability. This is an extremely important parameter. ಮಾಪನ ಮಾಡುವಂತಹದ್ದು ನಂಬರ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಸಂಶೋಧನೆ ಮಾಡಬೇಕಾದ್ರೆ ನಾವು ಮಾಡಿರುವಂತಹ ಸಂಶೋಧನೆಯನ್ನ ಗುಣಾತ್ಮಕವಾಗಿ ಅಥವಾ ಪರಿಮಾಣಾತ್ಮಕವಾಗಿ ಪ್ರಸ್ತುತ ಪಡಿಸಬಹುದು ಕೆಲವು ಅಂಶಗಳು ಗುಣಾತ್ಮಕವಾದಂತಹ ಸಂಶೋಧನೆಯ ಒಂದು ಭಾಗವಾಗಿರುತ್ತೆ ಅದನ್ನು ಸಹ ಪರಿಮಾಣಾತ್ಮಕವಾಗಿ ನಿರೂಪಣೆ ಮಾಡೋದಕ್ಕೆ ಸಾಧ್ಯವಾ ಅನ್ನೋದನ್ನ ನೋಡ್ಬೇಕಾಗುತ್ತೆ ಇಟ್ ಇಸ್ ಇಂಪಾರ್ಟೆಂಟ್ ಟು ಹ್ಯಾವ್ ಮೆಜರಬಿಲಿಟಿ ಇನ್ ರಿಸರ್ಚ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ಸ್ ಅಲ್ಲಿ ಇಷ್ಟು ಪರ್ಸೆಂಟ್ ಇಂತಹ ಒಂದು ಫ್ಯಾಕ್ಟ್ಗೆ ಪೂರಕವಾಗಿದೆ ಇಷ್ಟೊಂದು ಮಾಹಿತಿಯನ್ನ ಸ್ಪಷ್ಟವಾಗಿ ತಿಳಿಸ್ತಿದೆ ಅನ್ನೋದನ್ನ ಮೆಷರ್ ಮಾಡಕ್ಕೆ ಸಾಧ್ಯವಾಗಬೇಕು ಮೆಷರ್ ಮಾಡೋದಕ್ಕಾಗಿ ವಿ ಕ್ಯಾನ್ ಯೂಸ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಟೂಲ್ಸ್ ವಿವಿಧ ಉಪಕರಣಗಳನ್ನ ಸಾಧನಗಳನ್ನ ಬಳಸ್ಕೊಂಡು ಈ ವೈಜ್ಞಾನಿಕ ಮಾಪನವನ್ನ ಮಾಡಬಹುದು ವೈಜ್ಞಾನಿಕವಾಗಿ ಮಾಪನ ಮಾಡಕ್ಕೆ ಸಾಧ್ಯವಾಗುವಂತಹದ್ದು ಸಹ ಸಂಶೋಧನೆಯ ಒಂದು ಪ್ರಮುಖವಾದಂತಹ ಗುಣವಾಗಿದೆ ದಾಖಲೆ ಮತ್ತು ವರದಿ ರೆಕಾರ್ಡಿಂಗ್ ಅಂಡ್ ರಿಪೋರ್ಟಿಂಗ್ ದಿಸ್ ಇಸ್ ಅನದರ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ರಿಸರ್ಚ್ ಸಂಶೋಧನೆ ಮಾಡಿ ಆ ಸಂಶೋಧನೆಯ ಮೂಲಕ ಪಡ್ಕೊಂಡಿರುವಂತಹ ಜ್ಞಾನವನ್ನ ಬೇರೆಯವರಿಗೆ ತಿಳಿಸ್ದೆ ಹೋದ್ರೆ ಅದನ್ನ ದಾಖಲಿಸ್ಕೊಳ್ದಿದ್ರೆ ಅದನ್ನ ವರದಿ ಮಾಡದೆ ಇದ್ರೆ ಆ ಸಂಶೋಧನೆ ಮಾಡಿರೋದಕ್ಕೆ ಪ್ರಯೋಜನ ಇರೋದಿಲ್ಲ ಸಂಶೋಧನೆಯ ಪ್ರತಿಯೊಂದು ಹಂತವನ್ನ ಪ್ರತಿಯೊಂದು ಅಂಶವನ್ನ ನಿಖರವಾಗಿ ದಾಖಲಿಸಿ ವರದಿ ಮಾಡಿದಾಗ ಸಂಶೋಧನೆಯಿಂದ ಉತ್ತಮವಾದಂತಹ ಒಂದು ಪ್ರತಿಫಲವನ್ನ ನಾವು ಅಪೇಕ್ಷಿಸಬಹುದು ಈ ಒಂದು ಸಂಶೋಧನೆಯ ರಿಸಲ್ಟ್ಸ್ ಗಳನ್ನ ಎಲ್ಲರಿಗೂ ಹಂಚೋದಕ್ಕೆ ಸಾಧ್ಯವಾಗುತ್ತೆ ಇಟ್ ಇಸ್ ಪಾಸಿಬಲ್ ಟು ಸ್ಪ್ರೆಡ್ ದಟ್ ನಾಲೆಡ್ಜ್ ಟು ಡಿಸಿಮಿನೇಟ್ ದಟ್ ನಾಲೆಡ್ಜ್ ದಟ್ ಹ್ಯಾಸ್ ಬೀನ್ ಗ್ಯಾದರ್ಡ್ ಫ್ರಮ್ ದಿಸ್ ಪ್ರಾಸೆಸ್ ಆಫ್ ರಿಸರ್ಚ್ ಸೊ ರೆಕಾರ್ಡಿಂಗ್ ಅಂಡ್ ರಿಪೋರ್ಟಿಂಗ್ ಆಫ್ ದ ರಿಸರ್ಚ್ ಪ್ರಾಸೆಸ್ ಇಸ್ ವೆರಿ ಇಂಪಾರ್ಟೆಂಟ್ ಸಮಸ್ಯೆ ಕೇಂದ್ರೀಕೃತವಾದದ್ದು ಸೆಂಟ್ರಿಂಗ್ ಅರೌಂಡ್ ಅ ಪ್ರಾಬ್ಲಮ್ ಸಂಶೋಧನೆ ಅಧ್ಯಯನ ಸಾಧ್ಯವಾದಷ್ಟು ಒಂದು ಸಮಸ್ಯೆಗೆ ಸೊಲ್ಯೂಷನ್ ಅನ್ನ ಹುಡ್ಕಕ್ಕೆ ಒಂದು ಸಮಸ್ಯೆಗೆ ಸಮಾಧಾನವನ್ನ ಪರಿಹಾರವನ್ನ ಹುಡುಕೋ ರೀತಿಯಲ್ಲಿ ಇರಬೇಕು ಬಹಳ ಜನರಲ್ ಆಗಿ ಹೋದಾಗ ಏನಾಗುತ್ತೆ ಯಾವುದೇ ಒಂದು ಅಂಶವನ್ನ ಸಂಪೂರ್ಣವಾಗಿ ಅಧ್ಯಯನ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ ನಾಲೆಡ್ಜ್ ಇಸ್ ಎಕ್ಸ್ಟ್ರೀಮ್ಲಿ ವಾಸ್ಟ್ ಜ್ಞಾನ ಅನ್ನುವಂತಹದ್ದು ಒಂದು ಸಾಗರದಂತೆ ಇರುವಂತಹದ್ದು ಇದನ್ನ ಪೂರ್ತಿ ನಾನು ಒಂದೇ ಅಧ್ಯಯನದಲ್ಲಿ ತಿಳ್ಕೊಂಡ್ಬಿಡ್ತೀನಿ ಅಂತ ಹೇಳೋದೆಲ್ಲ ಸಾಧ್ಯವಾಗದೇ ಇರುವಂತಹ ಒಂದು ಮಾತಾಗಿದೆ ಏನ್ ಮಾಡ್ಬೇಕು ಸಂಶೋಧನೆ ಮಾಡ್ಬೇಕಾದ್ರೆ ಅಂದ್ರೆ ಯಾವುದೋ ಒಂದು ಅಂಶವನ್ನ ತಗೊಂಡು ಆ ಒಂದು ಅಂಶದ ಬಗ್ಗೆನೆ ಬಹಳ ದೀರ್ಘವಾಗಿ ಆಳವಾದಂತಹ ಅಧ್ಯಯನ ಮಾಡಿದ್ರೆ ಅದು ಹೆಚ್ಚು ಪರಿಣಾಮಕಾರಿಯಾದಂತಹ ಪ್ರತಿಫಲಗಳನ್ನ ಕೊಡುತ್ತೆ ದಿಸ್ ಇಸ್ ಅನದರ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ರೆಫರಿಂಗ್ ಟು ದಿ ಒರಿಜಿನಲ್ ವರ್ಕ್ಸ್ ಯಾವುದೇ ಒಂದು ವಿಚಾರದ ಬಗ್ಗೆ ಈಗಾಗ್ಲೇ ಹಲವು ಅಧ್ಯಯನಗಳು ನಡೆದಿರುತ್ತೆ ಆ ಅಧ್ಯಯನಗಳನ್ನ ನಾವು ಬೇಸಿಸ್ ಆಗಿ ತಗೊಂಡ್ರೆ ಆ ಅಧ್ಯಯನಗಳ ಮೇಲೆ ಇನ್ನೂ ಹೆಚ್ಚು ಮಾಹಿತಿಯನ್ನ ತಿಳ್ಕೊಂಡು ಹೊಸ ಜ್ಞಾನವನ್ನ ಪಡ್ಕೊಳ್ಳೋಕೆ ಸಾಧ್ಯವಾಗುತ್ತೆ ಫಾರ್ ಇನ್ಸ್ಟೆನ್ಸ್ ನಮ್ಗೆಲ್ರಿಗೂ ಕಾಡ್ತಿರುವಂತಹ ಒಂದು ಸಮಸ್ಯೆ ಕೋವಿಡ್ ನೈನ್ಟೀನ್ ವೈರಸ್ ಈ ವೈರಸ್ ಅನ್ನೋದನ್ನ ಈಗ ಹೊಸದಾಗಿ ನಾವೇನು ಅಧ್ಯಯನ ಮಾಡ್ತಿಲ್ಲ ಅಲ್ವಾ ಇರುವಂತಹ ಅಧ್ಯಯನಗಳ ಆಧಾರದಲ್ಲಿ ವಿ ಆಲ್ರೆಡಿ ನೋ ವಾಟ್ ಆರ್ ದಿ ಕ್ಯಾರೆಕ್ಟರ್ಸ್ಟೇಕ್ಸ್ ಆಫ್ ಅ ಸರ್ಟನ್ ವೈರಸ್ ಹೌ ಇಟ್ ಬಿಹೇವ್ಸ್ ಹೌ ಇಟ್ ರೆಪ್ಲಿಕೇಟ್ಸ್ ಅಂಡ್ ಆಲ್ ದೀಸ್ ಥಿಂಗ್ಸ್ ಸೊ ಆ ಅಧ್ಯಯನಗಳ ಮೇಲೆ ನಾವು ಇನ್ನೂ ಹೆಚ್ಚು ಸಂಶೋಧನೆ ಮಾಡ್ತಾ ಹೋದ್ರೆ ಈ ಒಂದು ಸಮಸ್ಯೆಗೆ ಬೇಕಾಗಿರುವಂತಹ ಪರಿಹಾರವನ್ನ ಕಂಡ್ಕೊಳ್ಳೋಕೆ ಸಾಧ್ಯ ಫ್ರಮ್ ದ ಸ್ಕ್ರಾಚ್ ಮಾಡೋದಕ್ಕಿಂತ ಇರುವಂತಹ ಮಾಹಿತಿಯ ಮೇಲೆ ಇನ್ನೂ ಹೆಚ್ಚು ಸಂಶೋಧನೆಯನ್ನ ನಡೆಸಿ ಮಾಹಿತಿ ಪಡ್ಕೊಳ್ಳೋದ್ರಿಂದ ಹೆಚ್ಚು ಜ್ಞಾನವನ್ನ ಸಂಪಾದಿಸಿದ ಹಾಗೆ ಆಗುತ್ತೆ ಸೊ ರೆಫರಿಂಗ್ ಟು ದಿ ಒರಿಜಿನಲ್ ವರ್ಕ್ಸ್ ವಿಚ್ ಇಸ್ ಅವೈಲಬಲ್ ಸೊ ಸಾಮಾಜಿಕ ಸಂಶೋಧನೆಯ ಉದ್ದೇಶ ಏನು ಯಾವುದಕ್ಕೋಸ್ಕರ ನಾವು ಸಂಶೋಧನೆ ಮಾಡ್ತೀವಿ ವಾಟ್ ಆರ್ ದಿ ಆಬ್ಜೆಕ್ಟಿವ್ಸ್ ಆಫ್ ಕಂಡಕ್ಟಿಂಗ್ ಸೋಷಿಯಲ್ ರಿಸರ್ಚ್

ಸಾಮಾಜಿಕ ಸಂಸ್ಥೆಗಳೇನಿದೆ ಇದನ್ನೆಲ್ಲ ಅಧ್ಯಯನ ಮಾಡುವಂತಹದ್ದು ಯಾವ ಉದ್ದೇಶಕ್ಕೋಸ್ಕರ ಸಿದ್ಧಾಂತಗಳನ್ನ ರೂಪಿಸುವ ಉದ್ದೇಶಕ್ಕೋಸ್ಕರ ಟು ಜನರಲೈಸ್ ಅಂಡ್ ಟು ಮೇಕ್ ಥಿಯೋರೀಸ್ ಇಫ್ ಆರ್ ಕಂಡಕ್ಟಿಂಗ್ ರಿಸರ್ಚ್ ಟು ಅಂಡರ್ಸ್ಟ್ಯಾಂಡ್ ದೀಸ್ ಥಿಂಗ್ಸ್ ದಿಸ್ ಇಸ್ ನಾಲೆಡ್ಜ್ ಫಾರ್ ನಾಲೆಡ್ಜ್ ಸೇಕ್ ಜ್ಞಾನ ಜ್ಞಾನಕ್ಕಾಗಿ ಮಾತ್ರ ಅಂತ ಹೇಳಿ ಜ್ಞಾನವನ್ನ ಪಡ್ಕೊಳ್ಳುವಂತಹ ಒಂದು ಪ್ರಯತ್ನ ಏನಿದೆ ಅದು ಸೈದ್ಧಾಂತಿಕ ಉದ್ದೇಶ ಸಾಮಾಜಿಕ ಸಂಶೋಧನೆ ಮಾಡ್ಬೇಕಾದ್ರೆ ಇನ್ನೂ ಹೆಚ್ಚು ಜ್ಞಾನವನ್ನ ಒಂದು ವಿಷಯದ ಬಗ್ಗೆ ನಾವು ರೂಪಿಸ್ತೀವಿ ಆ ಒಂದು ನಿಟ್ಟಿನಲ್ಲಿ ಮಾಡುವಂತಹ ಸಂಶೋಧನೆ ಈಗ ಫಾರ್ ಎಕ್ಸಾಂಪಲ್ ಸಾಮಾಜಿಕ ಸಂಸ್ಥೆಗಳು ತಗೊಂಡಾಗ ಶಿಕ್ಷಣ ಸಂಸ್ಥೆ ಶಿಕ್ಷಣ ಈ ಒಂದು ಸಾಮಾಜಿಕ ಸಂಸ್ಥೆ ಹೇಗೆ ಬೆಳೀತು ಹಿಂದಿನಿಂದಲೂ ಶಿಕ್ಷಣ ವ್ಯವಸ್ಥೆ ಒಂದೇ ರೀತಿಯಲ್ಲಿ ಅದರ ಉದ್ದೇಶಗಳಲ್ಲಿ ಏನಾದ್ರೂ ಮಾರ್ಪಾಡುಗಳಾಗಿದ್ಯಾ ಅಥವಾ ಅದೇ ರೀತಿಯಲ್ಲಿ ಮುಂದುವರ್ಕೊಂಡು ಹೋಗ್ತಿದ್ಯಾ ಅಂತ ಹೇಳಿ ಜ್ಞಾನವನ್ನ ಪಡ್ಕೊಳಕ್ಕಾಗಿ ನಾವ್ ಮಾಡ್ತಿರೋಂತಹ ಒಂದು ಸಂಶೋಧನೆ ಏನಿದೆ ಅದು ಸೈದ್ಧಾಂತಿಕ ಉದ್ದೇಶ ವಿವಾಹ ಆಚಾರ ವಿಚಾರಗಳು ಈಗ ವಿವಾಹ ಅನ್ನೋಂತಹ ಪದ್ಧತಿ ಹಿಂದಿನಿಂದಲೂ ಇದೆ ಇವತ್ತು ಬಂದಿರುವಂತಹ ಒಂದು ಹೊಸ ಸಾಮಾಜಿಕ ಸಂಸ್ಥೆ ಅಲ್ಲ ಅಲ್ವಾ ಸೊ ಈ ಸಾಮಾಜಿಕ ಸಂಸ್ಥೆಯಲ್ಲಿ ಹಿಂದಿನಿಂದಲೂ ಒಂದೇ ರೀತಿಯಾಗಿ ಮುಂದುವರ್ಕೊಂಡು ಬಂದಿದ್ಯಾ ಅಥವಾ ಅದ್ರಲ್ಲಿ ಬದಲಾವಣೆಗಳಾಗಿದ್ಯಾ ಬದಲಾವಣೆ ಆಗಿದ್ರೆ ಯಾವ ಅಂಶದಲ್ಲಿ ಬದಲಾವಣೆ ಆಗಿದೆ ಅದರಲ್ಲಿ ಇರುವಂತಹ ಸಾಮಾಜಿಕ ನಿಯೋಗಿಗಳಲ್ಲಿ ಬದಲಾವಣೆ ಆಗಿದ್ಯಾ ಆ ಪ್ರಕಾರಗಳಲ್ಲಿ ಬದಲಾವಣೆ ಆಗಿದ್ಯಾ ಉದ್ದೇಶದಲ್ಲಿ ಬದಲಾವಣೆ ಆಗಿದ್ಯಾ ಹೀಗೆ ಒಂದು ವಿಷಯವನ್ನ ತಗೊಂಡು ಅದ್ರಲ್ಲಿ ಹೆಚ್ಚು ಹೆಚ್ಚು ಮಾಹಿತಿಯನ್ನ ಪಡ್ಕೊಳ್ಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಮಾಡುವಂತಹದ್ದು Some show the When we are looking at a social institution or a certain aspect of the society, when we are researching it to get more knowledge about it in the theoretical domain, then that is the theoretical aim of any research. The other part of this is the utilitarian aim. What is utilitarianity? ಕೈಂಡ್ ಆಫ್ ನಾಲೆಡ್ಜ್ ನಾವು ಲೆಟ್ ಮಿ ಪುಟ್ ಇಟ್ ಇನ್ ಟು ಸಮ್ ಪ್ರಾಕ್ಟಿಕಲ್ ಯೂಸ್ ಹಲವು ವಿಚಾರಗಳ ಬಗ್ಗೆ ನಾನು ಮಾಹಿತಿಯನ್ನ ಪಡ್ಕೊಂಡಿದೀನಿ ಸಂಶೋಧನೆ ಮಾಡೋದ್ರ ಜ್ಞಾನವನ್ನ ಸಂಪಾದಿಸಿದ್ದೀನಿ ಸೊ ಜ್ಞಾನವನ್ನ ಸಂಪಾದಿಸಿದ ಮೇಲೆ ಆ ಜ್ಞಾನದಿಂದ ಯಾವ್ದೋ ಒಂದು ಸೊಲ್ಯೂಷನ್ ಅನ್ನ ಯಾವ್ದೋ ಒಂದು ಸಮಸ್ಯೆಗೆ ಉತ್ತರವನ್ನ ಪಡ್ಕೊಳ್ತಿದೀನಿ ಅಂದಾಗ ಅದು ಉಪಯುಕ್ತತೆಯ ಉದ್ದೇಶ ಸೊ ಸಂಶೋಧನೆ ಮಾಡ್ಬೇಕಾದ್ರೆ ಅದ್ರಲ್ಲಿ ಪ್ರಮುಖವಾಗಿ ಈ ಎರಡು ಉದ್ದೇಶಗಳಿರುತ್ತೆ ಒಂದೇನು ಸೈದ್ಧಾಂತಿಕ ಉದ್ದೇಶ ಅಂದ್ರೆ ಜ್ಞಾನವನ್ನ ಜ್ಞಾನಕ್ಕಾಗಿ ಪಡ್ಕೊಳ್ಳುವಂತಹದ್ದು ಮತ್ತೆ ಎರಡನೇದು ಉಪಯುಕ್ತತೆಯ ಉದ್ದೇಶ ಯುಟಿಲಿಟೇರಿಯನ್ ಏನ್ ಅಂದ್ರೆ ನಾನು ಪಡ್ಕೊಂಡಿರುವಂತಹ ಜ್ಞಾನದಿಂದ ಯಾವ್ದಾದ್ರೂ ಸಮಸ್ಯೆಗೆ ಉತ್ತರವನ್ನ ನೀಡೋದಕ್ಕೆ ಸಾಧ್ಯವಾ ಅನ್ನುವಂತಹದ್ದು ಉಪಯುಕ್ತತೆಯ ಉದ್ದೇಶ ಯುಟಿಲಿಟೇರಿಯನ್ ಏಮ್ ಆಫ್ ರಿಸರ್ಚ್ ನಾವು ಸಂಶೋಧನೆ ಮಾಡಬೇಕಾದ್ರೆ ಹಲವು ಅಹ್ ಉಪಯುಕ್ತತೆಗಳನ್ನ ಕಾಣಬಹುದು ಆಬ್ಜೆಕ್ಟಿವ್ಸ್ ದೇರ್ ಆರ್ ವೇರಿಯಸ್ ಆಬ್ಜೆಕ್ಟಿವ್ಸ್ ಆಫ್ ಡಿಫ್ರೆಂಟ್ ಟೈಪ್ಸ್ ಆಫ್ ರಿಸರ್ಚ್ ಒನ್ ಕುಡ್ ಬಿ

ಅದು ಎಕ್ಸ್ಪ್ಲೋರೇಟರಿ ರಿಸರ್ಚ್ ಆಗಿರುತ್ತೆ ಆಮ್ ಜಸ್ಟ್ ಲುಕಿಂಗ್ ಆಲ್ ದೊಟ್ ಇಸ್ ದೇರ್ ವಾಟ್ ಇಸ್ ಅರೌಂಡ್ ಅರೌಂಡ್ ಟ್ರೈ ಗೆಟ್ ನ್ಯೂ ಇನ್ಫಾರ್ಮೇಶನ್ ಅಬೌಟ್ ದಟ್ ಪ್ಲೇಸ್ಟ್ ದಟ್ ಕಾಲ್ಡ್ ಎಕ್ಸ್ಪ್ಲೋರೇಟರಿ ರಿಸರ್ಚ್ ಇಲ್ಲೇನು ವಿ ಆರ್ ಓನ್ಲಿ ಟ್ರೈಯಿಂಗ್ ಟು ಫೆಮಿಲಿಯರೈಸ್ ಆರ್ ಸೆಲ್ಫ್ ಯಾವುದೋ ಒಂದು ವಿಚಾರದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ತಿಳ್ಕೊಳ್ಳೋದಕ್ಕಾಗಿ ಮಾಡ್ತಿರೋಂತಹದ್ದು ಅದು ಒಂದು ಎರಡನೇದಾಗಿ ಡಿಸ್ಕ್ರೈಬ್ ಮಾಡುವಂತಹದ್ದು ಟು ಪೋರ್ಟ್ರೆ ಅಕ್ಯುರೇಟ್ಲಿ ದ ಕ್ಯಾರೆಕ್ಟರ್ಸ್ಟಿಕ್ಸ್ ಆಫ್ ಅ ಪರ್ಟಿಕ್ಯುಲರ್ ಇಂಡಿವಿಜುವಲ್ ಅವರ ಗ್ರೂಪ್ ಸೊ ಫಸ್ಟ್ ಅಂಶದ ಬಗ್ಗೆ ಸಾಮಾನ್ಯವಾದಂತಹ ಮಾಹಿತಿಯನ್ನ ಪಡ್ಕೊಂಡಿದ್ದಾಯ್ತು ಎರಡನೇದೇನು ಅದನ್ನ ಡಿಸ್ಕ್ರೈಬ್ ಮಾಡ್ತಿರುವಂತಹದ್ದು ಅದನ್ನ ವಿವರಿಸ್ತಾ ಇರುವಂತಹದ್ದು ಒಬ್ಬ ವ್ಯಕ್ತಿ ಒಂದು ಸನ್ನಿವೇಶ ಒಂದು ಗುಂಪು ಅಥವಾ ಯಾವುದೋ ಒಂದು ಸಾಮಾಜಿಕ ಸಂಗತಿ ಇದ್ರ ಬಗ್ಗೆ ವಿವರಣೆಯನ್ನ ಕೊಡೋದಕ್ಕಾಗಿ ಮಾಡ್ತಿರುವಂತಹ ಒಂದು ಸಂಶೋಧನೆ ಅದು ಎರಡನೇದು ಮೂರನೇದು ಟು ಡಿಟರ್ಮಿನ್ ದ ಫ್ರೀಕ್ವೆನ್ಸಿ ಟು ಡಿಟರ್ಮಿನ್ ದ ಫ್ರೀಕ್ವೆನ್ಸಿ ವಿತ್ ವಿಚ್ ಸಮ್ಥಿಂಗ್ ಅಕರ್ಸ್ ಆರ್ ವಿತ್ ವಿಚ್ ಇಟ್ ಇಸ್ ಅಸೋಸಿಯೇಟೆಡ್ ವಿತ್ ಸಮ್ಥಿಂಗ್ ಎಲ್ಸ್ ಡಯಾಗ್ನೋಸ್ಟಿಕ್ ರಿಸರ್ಚ್ ಈ ಡಯಾಗ್ನೋಸ್ಟಿಕ್ ರಿಸರ್ಚ್ ಅಲ್ಲಿ ಏನು ಆಬ್ಜೆಕ್ಟಿವ್ ಅಂದ್ರೆ ಎಷ್ಟು ಸಲ ಒಂದು ವಿಚಾರ ನಡೀತಾ ಇದೆ ಒಂದು ದಿನಕ್ಕೆ ಅಥವಾ ಒಂದು ಗಂಟೆಗೆ ಒಂದು ನಿಮಿಷಕ್ಕೆ ಈ ಒಂದು ಸಂಗತಿ ಎಷ್ಟು ಸಲ ಮತ್ತೆ ಮತ್ತೆ ರಿಪೀಟ್ ಆಗ್ತಿದೆ ಅನ್ನೋದನ್ನ ತಿಳ್ಕೊಳ್ಳುವಂತಹದ್ದು ಆಮೇಲೆ ವಾಟ್ ಇಸ್ ದ ಅಸೋಸಿಯೇಷನ್ ಇದನ್ನ ನಾವು ಕಾಸಲ್ ರಿಲೇಶನ್ಶಿಪ್ ಅಂತಾನು ಸಹ ಕರಿತೀವಿ ಕಾಸಲ್ ರಿಲೇಶನ್ಶಿಪ್ ಆ ಕಾಸ್ ಬೇರೆ ಒಂದು ವಸ್ತುವಿನ ಜೊತೆಗೆ ಈ ಒಂದು ವಸ್ತುವಿನ ಸಂಬಂಧ ಏನಿದೆ ಅನ್ನೋದನ್ನ ಅಧ್ಯಯನ ಮಾಡುವಂತಹದ್ದು ಇದು ಸಹ ಒಂದು ಉದ್ದೇಶ ಸೊ ದೀಸ್ ಆರ್ ಸಮ್ ಆಫ್ ದಿ ಆಬ್ಜೆಕ್ಟಿವ್ಸ್ ಮತ್ತೆ ಟು ಟೆಸ್ಟ್ ಅ ಹೈಪೋಥಿಸ್ ಪ್ರಾಕಲ್ಪನೆಯನ್ನ ಪರೀಕ್ಷಿಸೋದಕ್ಕಾಗಿ ಪ್ರಾಕಲ್ಪನೆ ಅಂದ್ರೆ ಏನು ವೇರಿಯಬಲ್ಸ್ ಅಂದ್ರೆ ಏನು ಅನ್ನೋದನ್ನ ಇನ್ನೊಂದು ಸೆಷನ್ ಅಲ್ಲಿ ನಾನು ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಈ ಪ್ರಾಕಲ್ಪನೆ ಯಾವ್ದಾದ್ರೂ ಎರಡು ವೇರಿಯೇಬಲ್ಸ್ ಜೊತೆಗೆ ಇರುವಂತಹ ಕನೆಕ್ಷನ್ ಅನ್ನ ತಿಳಿಸುವಂತಹದ್ದು ಈಗ ಫಾರ್ ಎಕ್ಸಾಂಪಲ್ ಹೆಚ್ಚು ಅಧ್ಯಯನ ಮಾಡೋದ್ರಿಂದ ಹೆಚ್ಚು ಅಂಕಗಳನ್ನು ಪಡ್ಕೊಳ್ಳೋಕೆ ಸಾಧ್ಯ ಈ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಎರಡು ವೇರಿಯಬಲ್ಸ್ ಇದೆ ಟೂ ವೇರಿಯಬಲ್ಸ್ ಏನು ಫಸ್ಟ್ ಒನ್ ಅಧ್ಯಯನ ಮಾಡುವಂತಹ ಒಂದು ಡ್ಯೂರೇಷನ್ ದ ನಂಬರ್ ಆಫ್ ಅವರ್ಸ್ ದ ಟೈಮ್ ಸ್ಪೆಂಡಿಂಗ್ ಟು ಸ್ಟಡಿ ಮತ್ತೆ ಎರಡನೇ ವೇರಿಯಬಲ್ ಏನು ಮಾರ್ಕ್ಸ್ ಸೊ ಈ ಒಂದು ವಾಕ್ಯದಲ್ಲಿ ನಾನೇನು ಹೇಳ್ತಿದ್ದೀನಿ ಹೆಚ್ಚು ಅಧ್ಯಯನ ಮಾಡೋದ್ರಿಂದ ಹೆಚ್ಚು ಅಂಕಗಳನ್ನ ಪಡ್ಕೊಳಕ್ ಸಾಧ್ಯ ಸೊ ಅಧ್ಯಯನ ಮತ್ತು ಅಂಕಗಳು ಅನ್ನೋಂತಹ ಎರಡು ವ್ಯತ್ಯಯಗಳನ್ನ ನಾನು ಇಲ್ಲಿ ಬಳಸ್ತಾ ಇದ್ದೀನಿ ಐ ಆಮ್ ಟೆಲ್ಲಿಂಗ್ ದರ್ ಇಸ್ ಅ ರಿಲೇಶನ್ಶಿಪ್ ಬಿಟ್ವೀನ್ ವಾಟ್ ಬಿಟ್ವೀನ್ ಸ್ಟಡಿಯಿಂಗ್ ನಂಬರ್ ಆಫ್ ಅವರ್ಸ್ ಆಫ್ ಸ್ಟಡಿಯಿಂಗ್ ಆ್ಯಂಡ್ ಗೆಟಿಂಗ್ ಮಾರ್ಕ್ಸ್ ಸೊ ಈ ಹೈಪೋತಿಸಿಸ್ ನ ಟೆಸ್ಟ್ ಮಾಡಬಹುದು ನಾವು ಹೇಗೆ ಟೆಸ್ಟ್ ಮಾಡೋದು ಪ್ರತಿಯೊಂದು ವಿದ್ಯಾರ್ಥಿ ಎಷ್ಟು ಇವಾಗ ಒಂದು ಹತ್ತು ಜನ ವಿದ್ಯಾರ್ಥಿಗಳನ್ನ ತಗೊಂಡು ಒಂದು ವಿದ್ಯಾರ್ಥಿ ಒಂದು ದಿನಕ್ಕೆ ಎಷ್ಟು ಗಂಟೆಗಳ ಕಾಲ ಅಧ್ಯಯನ ಮಾಡ್ತಿದ್ದಾರೆ ಅನ್ನೋದನ್ನ ನೋಡೋದು ಮತ್ತೆ ಆ ವಿದ್ಯಾರ್ಥಿಗೆ ಒಂದು ಪರೀಕ್ಷೆಯಲ್ಲಿ ಎಷ್ಟು ಅಂಕಗಳು ಬಂದಿದೆ ಅಂತ ಟೆಸ್ಟ್ ಮಾಡೋದು ಸೊ ಏನಾಗುತ್ತೆ ಒನ್ ಟೂ ತ್ರೀ ಫೋರ್ ಫೈವ್ ಅಂತ ಹತ್ತು ಜನ ವಿದ್ಯಾರ್ಥಿಗಳನ್ನ ನೋಡಿದಾಗ ಈ ಉತ್ತಮ ಅಂಕಗಳನ್ನ ಪಡ್ಕೊಂಡಿರೋ ವಿದ್ಯಾರ್ಥಿಗಳು ಹೆಚ್ಚು ಸಮಯವನ್ನ ಅಧ್ಯಯನ ಮಾಡಕ್ಕೆ ಉಪಯೋಗಿಸಿದ್ದಾರೆ ಅನ್ನೋದು ಗೊತ್ತಾಗತ್ತೆ ಸೊ ಈಗ ಏನಾಯ್ತು ಟೆಸ್ಟಿಂಗ್ ಿಸ್ ನಾನೇನ್ ಸೆಂಟೆನ್ಸ್ ಹೇಳಿದ್ದೆ ಹೆಚ್ಚು ಅಧ್ಯಯನ ಮಾಡಿದಷ್ಟು ಹೆಚ್ಚು ಅಂಕಗಳು ಬರುತ್ತೆ ಅಂತ ಸೊ ಈ ಎರಡು ಅಂಶಗಳ ನಡುವೆ ಇರುವಂತಹ ಸಂಬಂಧ ಏನಿದೆ ಮಾರ್ಕ್ಸ್ ಅಂಡ್ ನಂಬರ್ ಆಫ್ ಅವರ್ಸ್ ಆಫ್ ಸ್ಟಡೀಸ್ ಇದು ಎರಡರ ನಡುವೆ ಏನು ಸಂಬಂಧ ಇದೆ ದಟ್ ಇಸ್ ಕಾಲ್ಡ್ ಕಾಝಲ್ ರಿಲೇಶನ್ಶಿಪ್ ಈ ಕಾಸಲ್ ರಿಲೇಶನ್ಶಿಪ್ ಗಳನ್ನ ವ್ಯಕ್ತಿಯಗಳ ನಡುವೆ ಇರುವಂತಹ ಸಂಬಂಧವನ್ನ ಕಾರ್ಯ ಕಾರಣ ಸಂಬಂಧ ಕಾಸಲ್ ರಿಲೇಶನ್ಶಿಪ್ ಅಂದ್ರೆ ಕಾರ್ಯ ಕಾರಣ ಸಂಬಂಧ ಈ ಕಾರ್ಯ ಕಾರಣ ಸಂಬಂಧವನ್ನ ಅಧ್ಯಯನ ಮಾಡೋದು ಸಹ ಸಾಮಾಜಿಕ ಸಂಶೋಧನೆಯ ಒಂದು ಮುಖ್ಯವಾದಂತಹ ಉದ್ದೇಶ ಆಗಿದೆ ಸೊ ಈ ಸೆಷನ್ ಅಲ್ಲಿ ಸಂಶೋಧನೆ ಅಂದ್ರೇನು ಸಂಶೋಧನೆಯ ಅರ್ಥ ಏನು ವ್ಯಾಖ್ಯಗಳೇನು ಸಂಶೋಧನೆಯ ಉದ್ದೇಶ ಏನು ಅನ್ನೋದನ್ನ ತಿಳ್ಕೊಂಡಿದೀವಿ यदाद्रूट्स अथवा कमेंट्स प्लस डू रीच टू मी थैंक यू फॉर् लिसंग हैपी लर्निंग